ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒಂದಿಂಡಿಯ ಕನ್ನಡ ಯೂಟ್ಯೂಬ್ ಚಾನೆಲ್. ನಿಮ್ಮವರಿಗೆ ಈ ಐದು ರೀತಿಯ ಉಡುಗೊರೆ ಅಪ್ಪಿತಪ್ಪಿ ಕೂಡ ಕೊಡಬೇಡಿ. ಯಾವ ಉಡುಗೊರೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ. ಯೂಶುವಲ್ ಆಗಿ ಗೃಹ ಪ್ರವೇಶ, ಮದುವೆ, ಮುಂಚಿ, ಹುಟ್ಟು ಹಬ್ಬ ಹಾಗೂ ಹಬ್ಬ ಹರಿದಿನಗಳಲ್ಲಿ ಆತ್ಮೀಯರಿಗೆ ಗಿಫ್ಟ್ಸ್ ಗಳನ್ನ ಕೊಡೋದು ತುಂಬಾನೇ ಪುರಾತನ ಕಾಲದಿಂದಾನೂ ನಡ್ಕೊಂಡು ಬಂದ ಪದ್ಧತಿ. ಇನ್ನು ಉಡುಗೊರೆ ನೀಡಲು ಅನೇಕ ಆಯ್ಕೆಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋದ್ರಿಂದ ಜನರು ಸಹ ಬದಲಾವಣೆಯ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಇನ್ನು ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಕೆಲವು ವಸ್ತುಗಳನ್ನ ಉಡುಗೊರೆಯಾಗಿ ಕೊಡಬಾರ್ದಂತೆ. ಹಾಗೊಮ್ಮೆ ನೀವು ಕೊಟ್ಟರು ಅದನ್ನ ಪಡೆದವ್ರಿಗೆ ಹಾಗೂ ಕೊಟ್ಟವ್ರಿಗೆ ಸಹ ಅಶುಭ ಅನ್ನೋ ಮಾತು ಕೂಡ ಇದೆ. ಹಾಗಾದ್ರೆ ಆ ವಸ್ತುಗಳು ಯಾವ್ದು ಅನ್ನೋದನ್ನ ನಾ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮೊನಚಾದ ವಸ್ತುಗಳು ಅಂದ್ರೆ ಶಾರ್ಪ್ ಆಬ್ಜೆಕ್ಟ್ಸ್. ಕೊಟ್ಟ ಉಡುಗೊರೆ ಉಪಯೋಗಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಕತ್ತಿ, ಚಾಕು, ನೇಲ್ ಕಟರ್ ಹೀಗೆ ಮೊನಚಾದ ವಸ್ತುಗಳನ್ನ ಉಡುಗೊರೆಯಾಗಿ ಕೊಡಬಾರ್ದು. ಇಂತಹ ವಸ್ತುಗಳನ್ನ ಉಡುಗೊರೆಯನ್ನಾಗಿ ನೀಡಿದ್ರೆ ಅನಪೇಕ್ಷಿತವಾಗಿ ದುರದೃಷ್ಟವನ್ನ ಹೆಚ್ಚಿಸುವುದು ಅಂತ ಹೇಳಲಾಗುತ್ತೆ. ಇನ್ನು ಕರವಸ್ತ್ರ, ಮೈ ಒರೆಸೋ ಬಟ್ಟೆ, ಇಂತಹ ವಸ್ತುವನ್ನ ನೀಡಲೇಬಾರದು. ಇವು ಅಳು ಹಾಗೂ ಬೆವರನ್ನ ಒರೆಸುವ ವಸ್ತುವಾದ್ರಿಂದ ಭವಿಷ್ಯದಲ್ಲಿ ದುಃಖದ ಸಂಗತಿಗಳೇ ಹೆಚ್ಚಾಗತ್ತೆ. ಇದನ್ನ ನೀಡಿದ ಹಾಗೂ ಪಡೆದ ವ್ಯಕ್ತಿಗಳಿಗೂ ಹಾನಿಕಾರಕ ಅಂತ ಹೇಳಲಾಗತ್ತೆ. ಸೊ ಕರ್ಚಿಫ್ ಮತ್ತೆ ಟವಲ್ ಈ ರೀತಿಯ ಉಡುಗೊರೆಗಳನ್ನ ಕೊಡಬಾರ್ದು ಅಂತ ಹೇಳ್ತಾರೆ. ಇನ್ನು ಪಾದರಕ್ಷೆ ಅಂದ್ರೆ ಚಪ್ಲಿ. ವಿವಿಧ ವಿನ್ಯಾಸದ ಪಾದರಕ್ಷೆಗಳು ದುಬಾರಿ ಬೆಲೆಯಲ್ಲಿ ಸಿಗುತ್ತವೆ. ಹಾಗಂತ ಇದನ್ನ ಉಡುಗೊರೆ ನೀಡುವ ಉದ್ದೇಶದಿಂದ ಖರೀದಿಸಬಾರದು. ಯಾಕಂದ್ರೆ ಇದನ್ನ ಉಡುಗೊರೆಯಾಗಿ ನೀಡೋದ್ರಿಂದ ಪಡೆದವರಿಗೆ ಕೆಟ್ಟದಾಗೋದಂತೂ ಖಂಡಿತ. ಇನ್ನು ಗಡಿಯಾರ, ಅಲಾರಂ ಗಡಿಯಾರ, ಗೋಡೆ ಗಡಿಯಾರ, ಕೈ ಗಡಿಯಾರಗಳನ್ನ ಉಡುಗೊರೆಯಾಗಿ ನೀಡೋದು ಸಾಮಾನ್ಯ. ಇದನ್ನ ನೀಡೋದ್ರಿಂದ ಪಡೆದವರ ಜೀವಿತಾವಧಿಯು ಕಡಿಮೆ ಆಗತ್ತೆ ಅಂತ ಹೇಳಲಾಗತ್ತೆ. ಹಾಗೆ ಕಪ್ಪು ಬಟ್ಟೆ. ಕಪ್ಪು ಬಟ್ಟೆಯು ಅಶುಭ, ದುಃಖ, ನೋವಿನ ಸಂಕೇತವಾದ್ರಿಂದ ಇದನ್ನ ನೀಡಬಾರದು ಅಂತ ಹೇಳ್ತಾರೆ. ಇನ್ನು ಈ ರೀತಿಯ ಉಡುಗೊರೆ ಪಡೆದವರಿಗೆ ಮುಂದಿನ ದಿನದಲ್ಲಿ ಅಶುಭವಾಗತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಗೊತ್ತಾಯ್ತಲ್ಲ, ಈ ಐದು ರೀತಿಯ ಉಡುಗೊರೆಗಳು ದಯವಿಟ್ಟು ಯಾರಿಗೆ ಆಗ್ಲಿ ಕೊಡಬೇಡಿ. ನಿಮ್ಮ ಪ್ರೀತಿ ಪಾತ್ರರು ಚೆನ್ನಾಗಿರ್ಬೇಕಂತ ನೀವು ಆಸೆ ಪಟ್ಟು ಗಿಫ್ಟ್ಸ್ ಅನ್ನ ಕೊಡ್ತೀರಾ, ಆದ್ರೆ ಅದರಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಸೊ ಹಾಗಾಗಿ ಇಂಥ ಯಾವುದೇ ಒಂದು ವಸ್ತುಗಳನ್ನ ಅವ್ರಿಗೆ ಗಿಫ್ಟ್ ಆಗಿ ಕೊಡಬೇಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.